ಆರ್ಟರಿ ಬ್ಲಾಕೇಜ್ ಅಥವಾ ರಕ್ತನಾಳಗಳ ಬ್ಲಾಕೇಜ್ಗೆ ಮುಖ್ಯ ಕಾರಣ ಹೆಪ್ಪುಗಟ್ಟುವಿಕೆ ಹಾಗೂ ರಕ್ತದಲ್ಲಿರುವ ಹೆಚ್ಚಿನ ಮಟ್ಟದ ಕೊಲೆಸ್ಟ್ರಾಲ್. ಇದೆರಡನ್ನೂ ತಡೆಗಟ್ಟಬೇಕಾದಲ್ಲಿ ತೀವ್ರ ಮತ್ತು ನಿರಂತರದ ವೈದ್ಯಕೀಯ ಚಿಕಿತ್ಸೆ ಬೇಕಾಗ್ತದೆ. ರಕ್ತದ ಒತ್ತಡ ಹಾಗೂ ಹೆಚ್ಚಿನ ಕೊಲೆಸ್ಟ್ರಾಲ್ ಇರುವ ಜನರಲ್ಲಿ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಇದು ಒಂದು ಗಂಭೀರ ಸಮಸ್ಯೆ, ಸರಳವಾಗಿ ಪತ್ತೆ ಹಚ್ಚೋದು ಕಷ್ಟಕರ. ತಜ್ಞರು ಹೇಳುವ ಪ್ರಕಾರ ಇದು ರಕ್ತನಾಳದ ಒಳಮುಖ ಡ್ಯಾಮೇಜ್ ಮತ್ತು ಬ್ಲಾಕೇಜ್ನಿಂದ ಆಗುತ್ತದೆ. ಈ ರೀತಿಯಾದ ಹೈ ಕೊಲೆಸ್ಟ್ರಾಲ್ಗೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಅತಿ ಹೆಚ್ಚು ಧೂಮಪಾನ, ವಂಶಪಾರಂಪರೆ, ಕಳಪೆ ಮಟ್ಟದ ಆಹಾರ, ವ್ಯಾಯಾಮ ಇಲ್ಲದಿರುವುದು, ಬೊಜ್ಜು ಹಾಗೂ ಮಧುಮೇಹ. ಈ ಒಂದು ಸಮಸ್ಯೆಗೆ ನಮ್ಮ ಹಿರಿಯರು ಬಳಸ್ತಿದ್ದಂಥ ನೈಸರ್ಗಿಕವಾದ ಪರಿಹಾರ ಇದೆ. ಇದನ್ನು ಯಾರು ಬಳಸಬಹುದು? ಯಾರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಲು ಸಾಧ್ಯವಿಲ್ಲವೋ, ಯಾರಿಗೆ ಹೃದಯ ನಾಳಗಳಲ್ಲಿ ಬ್ಲಾಕೇಜ್ ಇದೆ, ಯಾರಿಗೆ ಹೃದಯ ಸಂಬಂಧಿತ ಕಾಯಿಲೆ ಇದೆ, ಪದೇ ಪದೇ ಹೃದಯಾಘಾತ ಆಗ್ತಾ ಇದೆ, ಮಲಬದ್ಧತೆ, ಹುಣ್ಣು, ಯಾರು ತಮ್ಮ ತೂಕವನ್ನು ಇಳಿಸಿಕೊಳ್ಳಲು ಇಚ್ಛಿಸುತ್ತಾರೋ ಅವರು ಈ ಒಂದು ನೈಸರ್ಗಿಕ ಪದ್ಧತಿಯನ್ನು ಅನುಸರಿಸಬಹುದು. ನಿಮ್ಮ ರಕ್ತನಾಳಗಳನ್ನು ಶುದ್ಧಿ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿ ಮತ್ತು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ನೈಸರ್ಗಿಕವಾದದ್ದು ಮತ್ತು ತುಂಬ ಪರಿಣಾಮಕಾರಿಯಾದದ್ದು. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ನಮಗೆ ಬೇಕಾದಂಥ ನೈಸರ್ಗಿಕ ಪದಾರ್ಥಗಳು: ಶುಂಠಿ ರಸ 200 ml, ಬೆಳ್ಳುಳ್ಳಿ ರಸ 200 ml, ನಿಂಬೆಹಣ್ಣಿನ ರಸ 200 ml, ಆ್ಯಪಲ್ ಸೀಡರ್ ವಿನೇಗರ್ 200 ml, ಹಾಗೂ ಜೇನುತುಪ್ಪ 400 ml. ಶುಂಠಿ ರಸ, ಬೆಳ್ಳುಳ್ಳಿ ರಸ, ನಿಂಬೆಹಣ್ಣಿನ ರಸ ಮತ್ತು ಆ್ಯಪಲ್ ಸೀಡ್ ವಿನೇಗರನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಅದನ್ನು ಕಡಿಮೆ ಮಟ್ಟದ ಉರಿಯಲ್ಲಿ ಅರ್ಧ ಗಂಟೆ ಬಿಸಿ ಮಾಡಬೇಕು. ಬಿಸಿ ಮಾಡೋ ಸಮಯದಲ್ಲಿ ಇದನ್ನು ಕೈಯಾಡ್ತಾ ಇರಬೇಕು. ಈ ಮಿಶ್ರಣ ತಣ್ಣಗಾದ ನಂತರ ಇದಕ್ಕೆ 400 ml ಜೇನುತುಪ್ಪವನ್ನು ಬೆರೆಸಬೇಕು. ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಚೆನ್ನಾಗಿ ತೊಳೆದು ಒಣಗಿಸಿದ ಗ್ಲಾಸ್ ಬಾಟ್ಲಲ್ಲಿ ಶೇಖರಿಸಿಟ್ಕೊಳ್ಬೇಕು. ಇದನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ 1-2 ತಿಂಗಳು ಹಾಳಾಗೋದಿಲ್ಲ. ಇದನ್ನು ಬಳಸೋ ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ 1 ಸ್ಪೂನನ್ನು ಇದನ್ನು ಸೇವಿಸಬೇಕು. ಇದನ್ನು ಸೇವಿಸಿದ 2 ಗಂಟೆವರೆಗೂ ಯಾವುದೇ ಪದಾರ್ಥಗಳನ್ನು ತಗೊಳ್ಬಾರ್ದು. ಇನ್ನು ಹೆಚ್ಚು ಬೇಕಾದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ಮೊದಲು ಕೂಡ 1 ಸ್ಪೂನನ್ನು ತಗೊಳ್ಬಹುದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮವ್ರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಮೊದಲು ಬಾರಿ ಬರ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.